ಸಿಎಂ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಲಬುರಗಿಯ ಜಿಲ್ಲಾಧ್ಯಕ್ಷರಾಗಿರುವ ಬಾಲರಾಜ್ರವರು ಒತ್ತಾಯಿಸಿದ್ದಾರೆ. ಅವರ ಮೇಲೆ ಆರೋಪಗಳಿದೆ, ಹೀಗಾಗಿ ನೈತಿಕ ಹೊಣೆಯನ್ನ ಹೊತ್ತು ಕೂಡಲೇ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬನ್ನಿ ಹಾಗಾದ್ರೆ ಬಾಲರಾಜ್ರವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಕಾನೂನವಾಗಿ ಅವರು ಎಲ್ಲಿ ಸಹಿ ಹಾಕುವಂಗಿಲ್ಲ, ಯಾವುದೇ ಒಂದು ಕ್ರಮಗಳು ತಗೋಂಗಿಲ್ಲ, ಯಾವುದೇ ಒಂದು ಡಿಸಿಷನ್ ಮಾಡಕ್ ಆಗೋದಿಲ್ಲ. ಇಂತ ಒಂದು ಪರಿಸ್ಥಿತಿಯಾಗಿ ಯಾಕೆ ಮುಂದುವರಿತೀರಿ? ಬೇರೆಯವರಿಲ್ವಾ ನಿಮ್ಮ ಪಕ್ಷದಲ್ಲಿ? ನೀನ್ ಬೇರೆ ಪಕ್ಷದವ್ರು ಬಂದು ಮುಖ್ಯಮಂತ್ರಿ ಆಗ್ತದ್ರಿ? ಇಲ್ಲ, ನಿಮ್ಮ ಬಹುಮತ ಬಂದಿದೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ. ನಿಮ್ಮ ಪಕ್ಷದಲ್ಲಿ ಅನೇಕ ಜನರು ಇವತ್ತು ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ, ಅಂತವರಿಗೆ ಮುಂದುವರಿಸಿ, ತನಿಖೆಯನ್ನ ಎದುರಿಸಿ. ತನಿಖೆ ಆದ್ಮೇಲೆ ನೀವು ಏನಾದ್ರೂ ನಿರಾಪರಾದ್ರು ಆದ್ರೆ ಖಂಡಿತವಾಗಿ ಮತ್ತೆ ಪುನಃ ನೀವೇ ಅಧಿಕಾರಕ್ಕೆ ಬನ್ನಿ. ಯಾರು ಕೂಡ ಮಾಡೋಕೆ ಸಾಧ್ಯ ಇಲ್ಲ. ಇಷ್ಟು ಕುರ್ಚಿಗೋಸ್ಕರ ಆರೋಪ ನಾಯಕರು ಅವ್ರು ಯಾವತ್ತೂ ಕೂಡ ಇಂಥವೆಲ್ಲ ನೋಡಿ ಬಂದಂತವ್. ಹಿಂದೆ ತಮಗೆ ಗೊತ್ತಿದೆ, ನಾನು ಈಗ ತಾನೇ ಹೇಳಿದ್ದೀನಿ. ಇವತ್ತು ಏನಪ್ಪಾ ಅಂದ್ರೆ ರಾಮಕೃಷ್ಣ ಹೆಗಡೆ ಸಾಹೇಬ್ರ ಮೇಲೆ ಆರೋಪ ಬಂದ, ಈ ಬಜೆಟ್ ಆಗಿ ರಾಜೀನಾಮೆ ಕೊಟ್ಟು, ಬರೀ ಹಣ ಇಲ್ಲಾಂದ್ರೆ ದೇವೇಗೌಡರು ಎರಡು ಮಂತ್ರಿಗಳಿಗೆ ರಾಜೀನಾಮೆ ಕೊಟ್ಟರು. ಇವೆಲ್ಲ ಇತಿಹಾಸ ಇದೆ. ಇಂಥ ಇತಿಹಾಸದಲ್ಲಿ ಅದೇ ಪಕ್ಷದಲ್ಲಿ ಅವರು ಇದ್ದಂಥವ್ರು, ಅದಕ್ಕೆ ಇಂಥ ಮಾತುಗಳನ್ನ ಅವರು ಭಯಂದ ಎಂದು ಕೂಡ ಬರಬಾರದು. ನಿಮ್ಮ ಮೇಲೆ ಏನ್ ಬಂದಿದೆ ಅದಷ್ಟೇ ಮಾತಾಡೋದು, ಬೇರೆಯವ್ರ ಮೇಲೆ ಏನ್ ಬಂದಿದೆ ಕೋರ್ಟ್ ಆಗಿದೆ ಅದ್ರ ಬಗ್ಗೆ ನೀವು ಫೈಟ್ ಮಾಡಿ ಅವ್ರಿಗೆ ರಾಜೀನಾಮೆ ತಗೋಬೇಕು. ಅವ್ರು ಬೇಲ್ ಅಲ್ಲಿದಾರೋ ಅದು ಸಾಬೀತಾಗಿಲ್ಲೋ ಅದು ಬೇರೆ. ಇಲ್ಲಿ ನಿಮಗೆ ಇವತ್ತು FIR ಆದ್ಮೇಲೆ ಕರ್ನಾಟಕ ರಾಜ್ಯದ ಹಿತದೃಷ್ಟಿಗಾಗಿ ಅಭಿವೃದ್ಧಿಗಾಗಿ ಇವತ್ತು ಸಿಎಂ ಸ್ಥಾನಕ್ಕೆ ಇವತ್ತು ನೀವು ಏನೇ ಒಂದು ಸೈನ್ ಹಾಕೋಗಿಲ್ಲ ಅಂದ್ರೆ ಯಾಕೆ ಮುಂದುವರಿತೀರಿ ಸ್ವಾಮಿ?